ವೀಕ್ಷಕರೇ, ಸೆಲೆಬ್ರಿಟಿ ಹೆಲ್ತ್ ಲೈಫ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ, ಸುಸ್ವಾಗತ. ವೀಕ್ಷಕರೇ, ನಾನು ಇವತ್ತು ಉದ್ಯಾನಿ ನಗರಿ ಬೆಂಗಳೂರಿಂದ ಕುಂದಾನಗರಿ ಬೆಳಗಾವಿ ಹೋಗ್ತಾ ಇದ್ದೀನಿ. ಬೆಳಗಾವಿಯಲ್ಲಿ ಕೇಲಿ ಸೊಸೈಟಿಯ ಚೇರ್ಮನ್ ಆಗಿರುವಂತಹ ಡಾಕ್ಟರ್ ಪ್ರಭಾಕರ್ ಕೋರೆ ಅವರನ್ನ ಮೀಟ್ ಮಾಡ್ತಾ ಇದ್ದೀನಿ. ಅವರ ಲೈಫ್ ಸ್ಟೈಲ್ ಯಾವ ರೀತಿ ಇದೆ? ಸುಮಾರು 200ಕ್ಕಿಂತಲೂ ಹೆಚ್ಚಿನ ಇನ್ಸ್ಟಿಟ್ಯೂಷನ್ ಹೊಂದಿರುವಂತಹ ಪ್ರಭಾಕರ್ ಕೋರೆಯವರು ಹೇಗೆಲ್ಲ ತಮ್ಮ ಜವಾಬ್ದಾರಿಯನ್ನು ನಿಭಾಯಿಸ್ತಾ ಇದ್ದಾರೆ, ತಮ್ಮ ಆರೋಗ್ಯದ ಗುಟ್ಟನ್ನು ಅವ್ರು ಯಾವ ರೀತಿ ಕಾಪಾಡ್ಕೊಂಡು ಬರ್ತಿದ್ದಾರೆ, ಅವರ ಲೈಫ್ ಸ್ಟೈಲ್ ಏನು, ಇದೆಲ್ಲವನ್ನು ಕೂಡ ಇವತ್ತಿನ ನಾನು ಸಂಚಿಕೆಯಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಿದ್ರೆ ನಮ್ಮ ಪಯಣ ಬೆಂಗಳೂರಿನಿಂದ ಕುಂದಾನಗರಿ ಬೆಳಗಾವಿಗೆ. ಸೆಲೆಬ್ರಿಟಿ ಹೆಲ್ತ್ ಲೈಫ್ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಇರ್ತಾರೆ. ಬೆಳಗಾವಿಯ ಹಾಗೂ ಕೇಲಿ ಸೊಸೈಟಿ, ಕೇಲಿ ಎಜುಕೇಶನ್ ಸೊಸೈಟಿ, ಕೇಲಿ ಯೂನಿವರ್ಸಿಟಿಯ ಚೇರ್ಮನ್ ಡಾಕ್ಟರ್ ಪ್ರಭಾಕರ್ ಕೋರಿ, ಕನ್ನಡ ನಾಡುಕೊಂಡ ಶ್ರೇಷ್ಠ ಶಿಕ್ಷಣ ತಜ್ಞ, ಸೃಜನಶೀಲ ಉದ್ಯಮಿ, ಸಾಮಾಜಿಕ ಚಿಂತಕ, ರಾಜಕೀಯ ಧುರೀಣ, ಹೀಗೆ ಹತ್ತು ಹಲವಾರು ಕ್ಷೇತ್ರಗಳಲ್ಲಿ ಹೆಸರುವಾಸಿಯಾಗಿರೋ ಕನ್ನಡಿಗ ಡಾಕ್ಟರ್ ಪ್ರಭಾಕರ್ ಕೋರೆ. ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲೂಕಿನ ಅಂಕಲಿ ಎಂಬ ಪುಟ್ಟ ಗ್ರಾಮದ ಸ್ವಾತಂತ್ರ್ಯ ಹೋರಾಟಗಾರರ ಕುಟುಂಬದಲ್ಲಿ ಅಪ್ರತಿಮ ದೇಶಪ್ರೇಮಿ, ಸ್ವಾತಂತ್ರ್ಯ ಹೋರಾಟಗಾರ ದಿವಂಗತ ಶ್ರೀ ಬಸಪ್ರಭು ಕೋರೆ ಹಾಗೂ ಶ್ರೀಮತಿ ಶಾರದಾದೇವಿ ಕೋರೆ ದಂಪತಿಗಳ ಮಗನಾಗಿ ಜನಿಸಿದರು. ವಿಶೇಷತೆ ಅಂದ್ರೆ ಪ್ರಭಾಕರ್ ಕೋರೆಯವರು ಜನಿಸಿದ್ದು ದೇಶದ ಸ್ವಾತಂತ್ರ್ಯ ದೊರೆಯುವ 2 ವಾರಗಳ ಮುಂಚೆ, ಅಂದ್ರೆ ಆಗಸ್ಟ್ 1, 1947. ಬಿಕಾಂ ಪದವೀಧರರಾದ ಕೋರೆ ಅವರು ಶಿಕ್ಷಣ, ಕೃಷಿ, ಸಹಕಾರಿ, ರಾಜಕೀಯ ಸೇರಿದಂತೆ ಅನೇಕ ಕ್ಷೇತ್ರಗಳಲ್ಲಿ ತನ್ನದೇ ಆದ ಕೊಡುಗೆ ನೀಡಿದ್ದಾರೆ. 1973 ನವೆಂಬರ್ 30 ಆಶಾ ಅವರೊಂದಿಗೆ ವೈವಾಹಿಕ ಜೀವನಕ್ಕೆ ಕಾಲಿಟ್ಟ ಪ್ರಭಾಕರ್ ಕೋರೆಯವರಿಗೆ 3 ಜನ ಮುದ್ದಾದ ಮಕ್ಕಳಿದ್ದಾರೆ. ಸುಖಿ ಸಂಸಾರದೊಂದಿಗೆ ಇಡೀ ಕುಟುಂಬ ಸಮಾಜ ಸೇವೆಯಲ್ಲಿ ತೊಡಗಿದೆ. ದೇಶ ಪ್ರೇಮಿಗಳ ಕುಟುಂಬದಲ್ಲಿ ಜನಿಸಿದ ಕೋರೆ ತಂದೆಯಂತೆ ನಾಡು, ನುಡಿ, ದೇಶ, ಸಮಾಜ ಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಶಿಕ್ಷಣ ಕ್ಷೇತ್ರದಲ್ಲಿ ಶ್ರೇಷ್ಠ ಕಾಯಕ ಮಾಡುತ್ತಿರುವ ಕೋರೆಯವರು ದೇಶದ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆ ಕೆಎಲ್ಇ ಸೊಸೈಟಿಯ ಅಧ್ಯಕ್ಷರಾಗಿ ಕೆಎಲ್ಇ ಸಂಸ್ಥೆಯನ್ನು ಯಶಸ್ವಿಯಾಗಿ ಮುನ್ನಡೆಸುತ್ತಿದ್ದಾರೆ. ಇವರ ಈ ಯಶಸ್ಸಿನ ಜೊತೆಗೆ ಮತ್ತೊಂದು ಕಿರೀಟವೆಂಬಂತೆ ಕೆಎಲ್ಇ ಸಂಸ್ಥೆಯ 100ರ ಸಂಭ್ರಮವನ್ನು ಇಡೀ ದೇಶವೇ ಬೆರಗಾಗುವಂತೆ ಆಚರಿಸಿದರು. ಇಂಥ ಸಂಭ್ರಮದ ಸಮಾರಂಭಕ್ಕೆ ಸ್ವತಃ ದೇಶದ ಪ್ರಧಾನಿ ನರೇಂದ್ರ ಮೋದಿಯವರೇ ಭಾಗಿಯಾಗಿ ಶುಭ ಹಾರೈಸಿದರು. ಲಕ್ಷ ಲಕ್ಷ ಜನರು ಶತಮಾನದ ಸಂಭ್ರಮಕ್ಕೆ ಸಾಕ್ಷಿಯಾದರು. ಇಷ್ಟೆಲ್ಲ ಸಾಧನೆಯ ಜೊತೆಗೆ ರಾಜಕೀಯ ರಂಗದಲ್ಲೂ ಕೋರೆಯವರ ಸಾಧನೆ ಮಹತ್ವದ್ದು. ಹೀಗೆ ರಾಜಕೀಯ ರಂಗದಲ್ಲಿ ಹೆಸರು ಮಾಡಿರುವ ಪ್ರಭಾಕರ್ ಕೋರೆಯವರು ಸಹಕಾರಿ ರಂಗ, ಕೃಷಿ ಕ್ಷೇತ್ರ, ಸಾಹಿತ್ಯ, ಸಂಗೀತ, ಸಮಾಜ ಸೇವೆ, ಹೀಗೆ ಸಮಾಜದ ಪ್ರತಿಯೊಂದು ಕ್ಷೇತ್ರದಲ್ಲೂ ಸಾಧನೆಗೈದವರು ಶ್ರೀಯುತ ಡಾಕ್ಟರ್ ಪ್ರಭಾಕರ್ ಕೋರೆ. ರಾಜ್ಯ, ರಾಷ್ಟ್ರ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದ ಅನೇಕ ಪ್ರಶಸ್ತಿ ಪುರಸ್ಕಾರಗಳು ಕೋರೆಯವರ ಮುಡಿಗೇರಿವೆ. ಇಂತಹ ಒಬ್ಬ ಶ್ರೇಷ್ಠ ಶಿಕ್ಷಣ ಪ್ರೇಮಿ, ಚಿಂತಕ, ರಾಜಕೀಯ ನಾಯಕ ನಮ್ಮವ ಎಂದು ಹೇಳುವುದೇ ನಮ್ಮ ಹೆಮ್ಮೆಯ ಸಂಗತಿ. ಇಂದಿನ ನಮ್ಮ ಅತಿಥಿ ಡಾಕ್ಟರ್ ಪ್ರಭಾಕರ್ ಕೋರೆ. ಪ್ರಭಾಕರ್ ಕೋರೆ ಅವರ ಪ್ರತಿನಿತ್ಯದ ದಿನಚರಿ ಯಾವ ರೀತಿ ಇದೆ, ಅವರು ಪ್ರಾಣಾಯಾಮ ಮಾಡ್ತಾರಾ, ಯೋಗ ಮಾಡ್ತಾರಾ, ಅವರ ಲೈಫ್ ಸ್ಟೈಲ್ ಏನಿದೆ, ಹಾಗಿದ್ರೆ ಬನ್ನಿ ನೋಡೋಣ. ಸರ್ ನಮಸ್ಕಾರ. ನಮಸ್ಕಾರ. ಆರಾಮಿದ್ದೀರಿ? ಚೆನ್ನಾಗಿದ್ದೀರಿ. ಓಕೆ, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಕಾರ್ಯಕ್ರಮ ಸೆಲೆಬ್ರಿಟಿ ಹೆಲ್ತ್ ಲೈಫ್. ಸರ್, ಕಾರ್ಯಕ್ರಮದ ಹೆಸರೇ ಹೇಳುವಂಗೆ ಸೆಲೆಬ್ರಿಟಿ ಹೆಲ್ತ್ ಲೈಫ್ ಅಂದರೆ ನೀವು ನಮ್ಗೆ ಸೆಲೆಬ್ರಿಟಿ. ನೀವು ಯಾಕಂದರೆ ಸುಮಾರು 200ಕ್ಕಿಂತಲೂ ಹೆಚ್ಚಿನ ಒಂದು ಏನು ವಿದ್ಯಾಸಂಸ್ಥೆಗಳನ್ನು ಕರ್ನಾಟಕದಾದ್ಯಂತ, ದೇಶದಾದ್ಯಂತ ಇದೆ. ಇದಕ್ಕೆ ಇದ್ರ ಬಗ್ಗೆ ಸಾಕಷ್ಟು ಮಾತುಗಳನ್ನು ನಿಮ್ಮ ಹತ್ರ ತಿಳ್ಕೊತೀನಿ, ಅದು ಹೆಂಗೆ ಬಂತು, ನಿಮ್ಗೆ ಏನು ಸ್ಫೂರ್ತಿ ಆಯಿತು ಅದೆಲ್ಲ ತಿಳ್ಕೊತೀನಿ. ಮೊದಲು ನಿಮ್ಮ ಲೈಫ್ ಸ್ಟೈಲ್ ಬಗ್ಗೆ ಏನು ಹೇಳ್ತೀರಿ ಸರ್? ನಾನು ಯೂಶ್ವಲಿ ನಾನು ಹಳ್ಳಿ ಒಂದು ರೈತರ ಕುಟುಂಬದಲ್ಲಿ ಜನ್ಮ ತಾಳಿದವನು. ನಾನು ಹಳ್ಳಿ ಲೈಫು ಮೊದಲಿನ ನನಗೆ ಅದು ಕೃಷ್ಣಾ ನದಿ ದಂಡೆಯಲ್ಲಿ ನನ್ನ ಜೀವನ, ಬಾಲ ಜನ್ಮ, ಬಾಲದ ಎಲ್ಲ ನನ್ನ ದಿನಗಳು ಎಲ್ಲ ಊರಲ್ಲಿ ಆಗೋದ್ರಿಂದ ಹೆಚ್ಚಿನ ನನಗೆ
ಹಳ್ಳಿ ಲೈಫ್ ಜೊತೆಗೆ ಇವತ್ತೂ ನಾನು ಅದನ್ನು ಮೈಯೋಡಿಸ್ಕೊಂಡಿದ್ದೇನೆ. ನಾನು ಯೂಶ್ವಲಿ 5:30 ಹೇಳ್ತೀನಿ, ಬೆಳಗ್ಗೆ 5:30 ಎದ್ದೆ. ನಮ್ಮ ಸುಮಾರು ನಮ್ಮ ಭಾಳಷ್ಟು ನಮ್ಮ ಹಳೆಯ ಗೆಳೆಯರು, ನನ್ನ ಜೊತೆಗೆ ಓದಿದವರು, ಪಾಠ ಓದಿದವರು ಬೇರೆ ಬೇರೆ ಉದ್ಯೋಗದಲ್ಲಿ ಕೆಲಸ ಮಾಡ್ತಾರೆ. ಬೆಳಗ್ಗೆ 5:45 ನಾವು ಹೊರಗೆ ಬಿಡ್ತೀವಿ. 5:40 ಸುಮಾರು 1 ಗಂಟೆ ನಾವು ಇಲ್ಲಿ ವಾಕ್ ಮಾಡ್ತೀವಿ. ಇದು ಆರ್ಮಿ ಏರಿಯಾ ಬಹುತೇಕ. ನಂಗೆ ಅನ್ಸದ ಕರ್ನಾಟಕದಲ್ಲಿ ಇಷ್ಟು ಉತ್ತಮವಾದ ನಿಮ್ಗೆ ಹವಾ ಮತ್ತು ಒಂದು ಉತ್ತಮವಾದ ಪರಿಸರ ನಿಮ್ಗೆ ಎಲ್ಲಿ ನೋಡ್ಲಿಕ್ಕೆ ಸಿಗೋದಿಲ್ಲ. ಅದಕ್ಕೆ ಒಂದು ಮಾತು ನಂಗೆ ನೆನಪಾಯ್ತು, ನೀವು ಪರಿಸರ ಅಂದ ತಕ್ಷಣ ಸಹಜವಾಗಿ ನಮ್ಮ ಕಡೆ ಹಳ್ಳಿ ಕಡೆ ಎಲ್ಲ ಹೇಳ್ತಾರೆ ಏನಂತಂದ್ರೆ, ಬೆಳಗಾವಿಯಲ್ಲಿ ಮಳೆ ಆಯ್ತಾರೆ ಬೆಂಗಳೂರ ನೆಗಡಿ ಆಗುತ್ತೆ ಅಂತ ಹೇಳಿ. ಅದೇ ಒಂದು ಮಾತು ಇಲ್ಲಿ ಸೂಕ್ತನಂತೆ. ಅದೇ ಬೆಳಗಾವಿ ಒಂದು ಹವಾಮಾನ, ಅದರಲ್ಲಿ ಈ ಭಾಗ ಇಲ್ಲಿ ನಮ್ಮ ಸೈನಿಕರ ಭಾಗ ಇದು ಟ್ರೈನಿಂಗು ಇಡೀ ದೇಶದಲ್ಲಿ ಇದೆ. 15 ಸೆಂಟರ್ ಇದು ಭಾಳ ಹಳೆ ಬ್ರಿಟಿಷ್ ಕಾಲದಿಂದ ಗಿಡಗಳು ಅದಾವೆ, ಸುಮಾರು 100+ ಹಳೆ ಗಿಡಗಳು ಅದಾವೆ. ಅದನ್ನು ನಾವೆಲ್ಲ ವಾಕಿಂಗ್ ಸುಮಾರು 1 ಗಂಟೆ ವಾಕ್ ಮಾಡ್ತೀವಿ ಸರ್. 6 ಕಿಲೋಮೀಟ್ರ್ ವಾಕ್ ಆಗ್ತದೆ ನಮ್ಗೆ ಪ್ರತಿ ದಿವಸ. ಇಲ್ಲಿದ್ದರೆ ಇಲ್ಲಿ ವಾಕ್ ಮಾಡ್ತೀವಿ, ಹೊರಗಿದ್ರೆ ಅಲ್ಲಿಯೂ ವಾಕ್ ಮಾಡ್ತೀನಿ, ದಿಲ್ಲಿಗೆ ಹೋದರೆ ದಿಲ್ಲಿಗೆ ವಾಕ್ ಮಾಡ್ತೀನಿ. ಬೆಂಗಳೂರಾಗಿದ್ದರೆ ಸಾಧ್ಯ ಆದಷ್ಟು ವಾಕ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ನನಗೆ ಬೆಂಗಳೂರಿಗೆ ಹವಾ ಸಿಗೋದು ಭಾಳ ಕಷ್ಟ ಆಗಿದೆ. ಕರೆಕ್ಟ್. ನಿಮ್ಮ ಲೈಫ್ ಸ್ಟೈಲು ಆಮೇಲೆ ನಿಮ್ಮ ಮಧ್ಯಾಹ್ನ ಪ್ರತಿನಿತ್ಯದ ಏನೇನು ದಿನಚರಿ ಅದನ್ನು ತಿಳ್ಕೊತೀನಿ. ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ಯೋಗ ಅನ್ನೋ ಒಂದು ಅವೇರ್ನೆಸ್, ಯೋಗದ ಬಗ್ಗೆ ಒಂದು ಜಾಗೃತಿ ಇತ್ತೀಚಿನ ದಿನಗಳಲ್ಲಿ ವರ್ಷ ಒಂದು 4-5 ವರ್ಷಗಳಿಂದ ಜಾಸ್ತಿ ಆಗ್ತಾ ಇದೆ. ಅಂದರೆ ಸುಮಾರು ಜನರಿಗೆ ಏನಿರ್ತಾರೆ, ಯೋಗ ಅಂದರೆ ತುಂಬ ನಿಧಾನಕ್ಕಾಗತ್ತೆ, ಸ್ಲೋ ಪ್ರೊಸೆಸ್ಸು, ಅಷ್ಟು ಪೇಷನ್ಸ್ ನಮಗಿಲ್ಲ ಅಂಥೇಳಿ ಜನರೆಲ್ಲ ಆಯಿತು. ಆದರೆ ಇವಾಗ ಪರವಾಗಿಲ್ಲ, ತಿರ್ಗಾ ನಮ್ಮ ಟ್ರೆಡಿಷನ್, ನಮ್ಮ ಸಾಂಪ್ರದಾಯಿಕ ಪದ್ಧತಿ ಏನಿದೆ ಅದನ್ನು ತಿರ್ಗಾ ಮರುಕಳಿಸೋವಂಥ ಒಂದು ದಿನಗಳು ಇವಾಗ ಬಂದಿದೆ ಅಂತ ಹೇಳ್ತೀವಿ. ನೀವೇನು ಹೇಳ್ತೀರಿ ಸರ್? ಎಲ್ಲ ಈಗ ನೋಡಿ, ನೀವು ಯೋಗ ಇದು ಭಾಳ 1000+ ನಮ್ಮ ದೇಶದಲ್ಲಿ ಬಂದದ್ದು. ಆದರೆ ನಮ್ಮ ದೇಶದಲ್ಲಿ ಎಲ್ಲ ಈ ಪದ್ಧತಿ ಮರ್ತಿದ್ದೀವಿ. ಉದಾಹರಣೆ ಆಯುರ್ವೇದ ಔಷಧ ತಗೊಳ್ಳಿ, ಎಷ್ಟು ಪ್ರಸಿದ್ಧ ಜಗತ್ತಿನಲ್ಲಿ ಇನ್ನೂ ಔಷಧ ಅನ್ನೋ ಶಬ್ದ ಇಲ್ಲದಾಗ ನಮ್ಮ ದೇಶದಲ್ಲಿ ಆಯುರ್ವೇದಕ್ಕೆ ಪ್ರಾರಂಭ ಆಗಿರ್ಬೋದು ಆ ಕಾಲದಲ್ಲಿ 1000+ ಆದರೆ ಅದನ್ನು ನಾವೇ ಅದನ್ನು ಆಯುರ್ವೇದಕ್ಕೂ ಮತ್ತು ಯೋಗ ನಾವೇ ಅದನ್ನು ಬದಿಗೆಟ್ಟು ಈ ಹೊಸ ಲೈಫ್ ಸ್ಟೈಲ್ದೊಳಗೆ ನಾವು ಭಾಳಷ್ಟು, ಯಾಕಂದರೆ ಅದು ಈಜಿ ಲೈಫ್ ಸ್ಟೈಲು, ಆಂಟಿಬಯೋಟಿಕ್ ಲೈಫ್ ಸ್ಟೈಲು, ಇದರೊಳಗೆ ನಾವು ಭಾಳಷ್ಟು ಅದರೊಳಗೆ ಅಟ್ಯಾಚ್ಮೆಂಟ್ ಆಗಿದ್ದೀವಿ. ಅದಕ್ಕೆ ಜನರಿಗೆ ಗೊತ್ತಾಗಿದೆ ನಾ ಇಲ್ಲ ಇದೆಲ್ಲ ನಾವು ಮಾಡೋದು ತಪ್ಪದೆ. ಅದಕ್ಕೆ ಮತ್ತು ಹಳೆ ಪದ್ಧತ್ತು ನಮ್ಮ ದೇಶಕ್ಕಿಂತ ಪರದೇಶದೊಳಗೆ ಯೋಗ ಪ್ರಸಿದ್ಧ ಆದಮೇಲೆ ಆಮೇಲೆ ನಾವು ಯೋಗ ಪ್ರಸಿದ್ಧ ಮಾಡ್ಕೊಳ್ಳೋಂತ ಇದ್ದೀವಿ. ಅದರಲ್ಲಿ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಯೋಗಕ್ಕೆ ಹೆಚ್ಚಿನ ಮಹತ್ವ ಕೊಟ್ಟಿದ ಮೇಲೆ ಯೋಗ ದಿನಾಚರಣೆ ಇದು, ಯೋಗ ಶಾಲೆಯಲ್ಲೇನ ಯೋಗ ಕಲಿಸ್ಲಿಕ್ಕೆ ಪ್ರಾರಂಭ ಮಾಡೋದು, ಇದು ಬಹಳ ಒಂದು ಹೊಸ ಯುಗದ ಹೊಸ ಚೈತನ್ಯ ಅಂತ ನಾನು ಹೇಳ್ತಾ ಇದ್ದೀನಿ. ಅದಕ್ಕೆ ಅದ್ರದ್ದು ಮಹತ್ವ ಹೆಚ್ಚಾಗಿದೆ. ಮತ್ತು ಇದೇನು ಸ್ಲೋ ಪ್ರೊಸೆಸ್ ಅಲ್ಲ, ಇದು ನಮ್ಮ ಜೀವನದ ಒಂದು ಶೈಲಿ. ಹಾಂ, ಇದ್ರ ನಮಗೆ ಏನೋ ರೋಗ ಬಂದಮ್ಯಾಗ ಯೋಗ ಮಾಡಬೇಕಂತಲ್ಲ, ರೋಗ ಬರಬಾರ್ದು ಅಥವಾ ಸ್ವಸ್ಥ ಇರಬೇಕಂತ ತಿಳ್ಕೊಂಡು ಯೋಗ ಮಾಡೋ ಪದ್ಧತಿ ಮೊದಲಿಂದದ. ಆ ಪದ್ಧತಿ ಮತ್ತು ಈಗ ಪ್ರಾರಂಭ ಆಗಿದೆ, ಭಾಳ ಖುಷಿಯಾದ ಈಗೆಲ್ಲ ಯೋಗ ಆದ ಪ್ರಾರಂಭ ಆದದ್ದು. ಅದಕ್ಕೆ ಅದನ್ನೊಂದು ಸ್ವಲ್ಪ ಜನರಿಗೆ ಭಾಳ ಒಲವು ತೋರಿಸಿದ್ರೆ ಭಾಳ ಹತ್ರ ರಿಸಲ್ಟು ಚೆನ್ನಾಗಿ ಬರ್ತಾ ಇದ್ದಾವೆ. ಓಕೆ, ಅದೇ ಕಾರಣಕ್ಕೆ ಸರ್ ನಮ್ಮ ಆಯುಷ್ ಟಿವಿನೂ ಕೂಡ ಏನಂದರೆ ಆಯುಷ್ ಅನ್ನೋ ಕಾನ್ಸೆಪ್ಟ್ ನಮ್ಮದಿರೋದೇ ಅದು, ಆಯುರ್ವೇದ, ಯೋಗ, ನ್ಯಾಚುರೋಪತಿ, ಸಿದ್ಧ, ಯುನಾನಿ ಆ್ಯಂಡ್ ಹೋಮಿಯೋಪತಿ ಅಂಥೇಳಿ. ಯಾಕೆ ನಾವು ಇಷ್ಟು ವರ್ಷಗಳ ಕಾಲ ನಾವೇನು ನಮ್ಮ ಸಾಂಪ್ರದಾಯಿಕ ಚಿಕಿತ್ಸಾ ಪದ್ಧತಿಯನ್ನು ಜನರು ಮರಿತಿದ್ರು ಅದನ್ನು ಅವ್ರಿಗೆ ಮತ್ತೆ ತಿರುಗ ಜ್ಞಾಪಕ ತರಬೇಕು ಅಂತ ಒಂದು ಕಾರಣಕ್ಕೆ ಈ ಒಂದು ನಮ್ಮ ವಾಹಿನಿಯನ್ನು ಸ್ಟಾರ್ಟ್ ಮಾಡಿವೆ. ಇದ್ರ ಬಗ್ಗೆ ಏನು ಹೇಳ್ತಾರೆ ಸರ್? ಈ ಆಯುಷ್ ಮಾಧ್ಯಮ ಶುರು ಮಾಡಿದ್ದು ನಾನು ಅವರಿಗೆ ವೈಯಕ್ತಿಕ ಮತ್ತು ದೇಶದ ಒಂದು ಹೊಸ ಯುಗದಲ್ಲಿ ಅದನ್ನು ಹಳೆ ಪದ್ಧತಿಯನ್ನು ಜನರಿಗೆ ತೋರಿಸುವ ಏನು ಒಂದು ಆಯುಷ್ಯದ ಅದು ಮಾಡಿದ್ದಕ್ಕಾಗಿ ನಾನು ಭಾಳಷ್ಟು ಖುಷಿ ಇದ್ದೀನಿ. ಅದರಿಂದ ಜನರಿಗೆ ಉಪಯೋಗ ಆಗ್ತದೆ, ಆದರೆ ಅದರಿಂದ ಉಪಯೋಗ ಆಗುಲ್ಲಂತ ಅದರ ವಿಷಯ ಏನೂ ಇರಲ್ಲ ಅಂತ ನನ್ನ ಅಭಿಪ್ರಾಯ. ಸರಿ ಸರ್, ಹಾಗಾದರೆ ನಿಮ್ಮ ಜರ್ನಿ ಬಗ್ಗೆ ಸಾಕಷ್ಟು ವಿಷಯಗಳನ್ನು ನಾನು ಮಾತಾಡ್ತೀನಿ. ಈಗ ಮೊದಲೇದಾಗಿ ನೀವು ಹೇಳಿದ್ರಿ ಪ್ರಾಣಾಯಾಮ ಮಾಡ್ತೀನಿ ಅಂತೇಳಿ, ಅದ್ರ ಬಗ್ಗೆ ಒಂದು ಸ್ವಲ್ಪ ತೋರಿಸ್ತೀರ? ಓಂ ಯೋಗೇನ ಚಿತ್ತಸ್ಯ ಪದೇನ ವಾಚಂ ಮಲಂ ಶರೀರಸ್ಯ ಚ ವೈಜಕೀನ ಯೋಪಕರೋತಂ ಪ್ರವರಂ ಮುನೀನಂ ಪತಂಜಲಿಂ.
Pranjali Ranatosmi. Om Yogena Chittasya Padena Vacham Malam Sharirasya Javaijakina Yopakarotam Pravaram Muninam Patanjalim Pranjali Ranatosmi. Chittasya Padena Vacham Malam Sharirasya Javaijakina Yopakarotam Pravaram Muninam. Sir, Nimma ಲೈಫ್ ಸ್ಟೈಲ್ಗಳ ಜೊತೆಗೆ ಸಾಕಷ್ಟು ವಿಷಯಗಳನ್ನು ನೀವು ತಿಳಿಸ್ಕೊಡ್ತಾ ಇದ್ದಾರೆ. ಈಗ ಯೋಗಾಸನ ಕೂಡ ಮಾಡಿದರೆ, ಅಂದರೆ ತಾಡಾಸನ ಮಾಡಿದರೆ, ಉತ್ಕಟಾಸನ ಮಾಡಿದರೆ, ಆಮೇಲೆ ಜನರಿಗೆ ನಿಮ್ಗೆ ಗೊತ್ತಿರೋ ಮಟ್ಟಿಗೆ ಇದ್ರ ಬೆನಿಫಿಟ್ಸ್ಗಳು ಏನಾಗ್ಬೋದು ಅಂತ ಹೇಳ್ತಾರೆ? ಅಲ್ಲ, ನಮ್ಮಂಥವರು ನಾವು ನೋಡಿ ದಿನಾಲು ನಮ್ಮ ಲೈಫ್ದಲ್ಲಿ ಟೆನ್ಷನ್ ಅನ್ಕೊ ಭಾಳ ಇರ್ತದೆ. ಮುಂಜಾನೆ ಯೋಗ ಮತ್ತು ಈ ಪ್ರಾಣಾಯಾಮ ಮುಖಾಂತರ ಇಡೀ ದಿವಸ ಎಲ್ಲ ನಮಗೆ ಫ್ರೆಶ್ನೆಸ್ ಉಳಿತದೆ. ಮತ್ತು ಈ ಆಸನದಿಂದ ಬಾಡಿ ಎಲ್ಲ ಕಂಪ್ಲೀಟ್ ಆ್ಯಕ್ಷನ್ ಆಗ್ತದೆ, ಫ್ರೀ ಕಂಪ್ಲೀಟ್ ವರ್ಕ್ ಮಾಡಲಿಕ್ಕೆ ಫ್ರೀ ಆಗ್ತದೆ. ಟೋಟಲಿ ನಾವು ಆಫೀಸ್ದೊಳಗೆ ದಿನ 8-10 ಹತ್ತು ತಾಸು ನಾವು ಕೆಲಸ ಮಾಡಿದ್ರು ನಮಗೆ ಧನು ಅನ್ನೋದು ಬರೋದೇ ಇಲ್ಲ. ಅದಕ್ಕೆ ಈ ಥರದ ಮಹತ್ವ ಭಾಳ ಅದ. ಯೋಗ ಮತ್ತು ಪ್ರಾಣಾಯಾಮ ಇದನ್ನು ಎರಡೂ ಭಾಳಷ್ಟು ಮಹತ್ವ. ಅದರಲ್ಲಿ ಟೆನ್ಷನ್ದೊಳಗೆ ಈಗ ಈ IT ಸೆಕ್ಷನ್ದಲ್ಲಿ ಕೆಲಸ ಮಾಡೋ ಜನ ಬೆಳಿಗ್ಗೆಯಿಂದ ಸಹಿತ ಕುಡಿರೋದು ಅವ್ರಿಗೆ, ಅದರಲ್ಲಿ ಮಧ್ಯದಲ್ಲಿ ಒಂದು ತಾಸು ಯೋಗ ಮಾಡಿದರೆ ನೋಡಿ ಇಡೀ ಜೀವನನೇ ಬದಲಾವಣೆ ಆಗ್ತದೆ. ಅದಕ್ಕೆ ಇಷ್ಟು ಮಹತ್ವ ಯೋಗ ಅದೇ ನನ್ನ ಜೀವನದಲ್ಲಿ ಭಾಳ ಮಹತ್ವ ಅದ ತಿರುವು ಇದು ಸಿಕ್ಕದೆ ಅಂತ ನನ್ನ ಅಭಿಪ್ರಾಯ. ಖಂಡಿತ ವೀಕ್ಷಕರೇ, ನೀವು ನೋಡಿದ್ರಲ್ಲ ಇಂಥ ಹಿರಿಯರಾಗಿರುವಂಥ ಡಾಕ್ಟರ್ ಪ್ರಭಾಕರ್ ಕೋರೆ ಅವರು ಹೇಳ್ತಿದ್ದಾರೆ. ಇವರು ಸಾಕಷ್ಟು ಬಿಸ್ನೆಸ್ಗಳನ್ನು ಮಾಡ್ತಿದ್ದಾರೆ, ಇನ್ಸ್ಟಿಟ್ಯೂಷನ್ಸ್ ಇದೆ, ಸಾಕಷ್ಟು ಕೆಲಸದಲ್ಲಿ ಒತ್ತಡ ಇದ್ರೂ ಅಂತ ಅವ್ರಿಗೆ ಒಂದೇ ಒಂದು ಆಸನ ಅಂತಂದರೆ ಅವ್ರಿಗೆ ಮನಸ್ಸು ಒಂಥರ ನಿರಾಳವಾಗಿ ಇರಬೇಕು ಅಂತಂದರೆ ಅದು ಯೋಗಾಸನ ತುಂಬಾ ಸೂಕ್ತ ಅಂತ ಹೇಳ್ತಿದ್ದಾರೆ. ಹಾಗೆ ನಮ್ಮ ನಿಮ್ಮ ಪ್ರತಿನಿತ್ಯದ ಜೀವನದಲ್ಲೂ ಕೂಡ ಸಾಕಷ್ಟು ಒತ್ತಡಗಳಿರುತ್ತೆ. ಹಾಗಿದ್ರೆ ಈ ಒತ್ತಡದಿಂದ ನಾವು ಹೊರಬರಬೇಕು ಅಂತಂದರೆ ಖಂಡಿತವಾಗಿಯೂ ನೀವು ಕೂಡ ನಮ್ಮ ಸಾಂಪ್ರದಾಯಿಕ ಚಿಕಿತ್ಸಾ ಪದ್ಧತಿಯಲ್ಲಿ ಒಂದಾದಂತಹ ಪುರಾತನ ಇತಿಹಾಸವನ್ನು ಹೊಂದಿರುವಂತಹ ಯೋಗಾಸನವನ್ನು ತಪ್ಪದೇ ನೀವೆಲ್ಲರೂ ಕೂಡ ಮಾಡಿ ಅಂತ ನಾನು ಹೇಳ್ತೀನಿ. ಹಾಗೆ ನೀವು ಪ್ರಾಣಾಯಾಮ ಕೂಡ ಮಾಡಿದ್ರಿ ಸರ್, ಪ್ರಾಣಾಯಾಮದ ಮಹತ್ವ ಏನು ಹೇಳಿ? ಬಾಡಿಗೆ ನಾವು ನೋಡಿ, ನಾವು ಬೆಳಗ್ಗೆ ಸಂಸಕ ಎಷ್ಟೋ ಸಲ ನಾವು ಶ್ವಾಸ ತಗೊಳ್ತೀವಿ ಬಿಡ್ತೀವಿ, ಅದ ಪೂರ್ಣ ಶ್ವಾಸ ಇದಕ್ಕೆ ಬಾಡಿಗೆ ಹೋಗೋದಿಲ್ಲ. ಈ ಪ್ರಾಣಾಯಾಮದಿಂದ ಶ್ವಾಸ ಪೂರ್ಣ ಬಾಡಿಗೆ ಹಾಕ್ಬೇಕಾದ್ರೆ ಅದನ್ನ ಮತ್ತೇನಿಲ್ಲ, ಅದು ಸಿಂಪಲ್ ಅದೇ. ಸರ್, ಸಾಕಷ್ಟು ಜನ ಏನು ಅಂದ್ಕೊಂಡಾರ ಅಂತಂದರೆ, ಇವಾಗ ನೀವು ಹೇಳಿದರೆ ಮಾಡರ್ನ್ ಸ್ಟೈಲು ಆಮೇಲೆ ಆಧುನಿಕ ಜಗತ್ತಿನಲ್ಲಿ ನಾವು ಕೂಡ ಆಧುನಿಕ ಜೀವನದತ್ತಾನೇ ಸಾಗ್ತಾ ಇದ್ದೀವಿ, ನಮ್ಮತನವನ್ನು ನಾವು ಬಿಟ್ಟು ಬೇರೆಯವ್ರ ಕಡೆ ಆಕರ್ಷಿತವಾಗಿ ಹೋಗ್ತಾ ಇದ್ದೀವಿ ಅಂಥೇಳಿ. ಅಂದರೆ ಯಂಗ್ಸ್ಟರ್ಸ್ಗಳಿಗೆ ಈ ಯೋಗಾಸನದ ಬಗ್ಗೆ ಏನೊಂದು ಒಂದು ಮೆಸೇಜನ್ನು ಕೊಡೋದಕ್ಕೆ ಇಷ್ಟಪಡ್ತೀರಿ ಅಂತ? ಇಲ್ಲ, ಈಗ ಅದರೊಳಗೆ ಯುವಕರಿಗೆ ಈ ಯೋಗ ಮತ್ತು ಇದೇನು ಪದ್ಧತಿ ಅದ ಅಗದಿ ಅರ್ಧ ಗಂಟೆ ದಿನಾಲು ಅರ್ಧ ಗಂಟೆ ತಾವು ಇಷ್ಟರ ಜೀವನದಲ್ಲಿ ತಾವು ಭಾಳಷ್ಟು ಪ್ರೆಷರ್ದಲ್ಲಿ ನೀವು ಕೆಲಸ ಮಾಡ್ತೀರಿ. ಯೋಗ ಮತ್ತು ಪ್ರಾಣಾಯಾಮ ಇದಕ್ಕೂ ಈ ಯುಗದಲ್ಲಿ ಭಾಳ ಮಹತ್ವವಾದ, ಜೀವನದಲ್ಲಿ ಮಹತ್ವವಾದ ಒಂದು ವಿಷಯ. ಇದನ್ನೆಲ್ಲರೂ ಮಾಡಬೇಕು ಮತ್ತು ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ವೀಕ್ಷಕರೇ, ನೋಡ್ತಾ ಇದ್ದೀವಿ ಡಾಕ್ಟರ್ ಪ್ರಭಾಕರ್ ಕೋರೆ ಅವರ ಜೀವನ ಶೈಲಿ ಯಾವ ರೀತಿ ಇದೆ, ನಮ್ಮ ಸಾಂಪ್ರದಾಯಿಕ ಪದ್ಧತಿಗಳ ಆಗಿರುವಂತಹ ಯೋಗಾಸನದ ಮೂಲಕ ತಮ್ಮ ಜೀವನವನ್ನು ಯಾವ ರೀತಿ ವೃದ್ಧಿಸ್ಕೋತಾ ಇದ್ದಾರೆ, ತಮ್ಮ ಒತ್ತಡದ ಜೀವನದಲ್ಲೂ ಇದ್ರೂ ಕೂಡ ಈ ಒಂದು ಯೋಗಾಸನ ನಮಗೆ ಯಾವ ರೀತಿ ನೆಮ್ಮದಿಯಾಗಿರುವಂತಹ ಒಂದು ಜೀವನಕ್ಕೆ ಸಾಕ್ಷಿಯಾಗಿದೆ, ಇದ್ರ ಬಗ್ಗೆ ಸಾಕಷ್ಟು ವಿಷಯವನ್ನು ತಿಳಿದುಕೊಳ್ಳೋಣ. ಜೊತೆಗೆ ಸರ್, ನೀವು ಹೇಳಿದ್ರಿ ನೀವು ಬೆಳಿಗ್ಗೆ ಎದ್ದು ನೀರು ಕುಡಿದು ಜೇನುತುಪ್ಪ ಹಾಕ್ಕೊಂಡು ಅದೆಲ್ಲ ಮಾಡ್ತೀನಿ ಅಂತೇಳಿ, ಅದು ಕೂಡ ನಾವು ತಿಳ್ಕೊತೀವಿ ನಿಮ್ಮ ಕಡೆಯಿಂದ. ನೆಕ್ಸ್ಟ್ ನಾವು ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಹಾಂ.